ಗಾಡಿ ಓಡಿಸ್ತವನೆ. ಕ್ಯಾರೇ ಅಬ್ದುಲ್, ಇವಾಗ ಹೋಗ್ಬಿಟ್ಟು ನೋಡೋಣ. 3 ಗಂಟೆ ಹೋಗೋಣ ಅನ್ಕೊಂಡಿದ್ರು, ಹಾಗೆ ಇವಾಗ 3 ಗಂಟೆ ಮೇಲೆ ತುಂಬ ಲೇಟ್ ಆಗ್ಬಿಟ್ಟಿದೆ. 3:15 ಆಗ್ತಾ ಇದೆ, ಹೋಗಿ ನೋಡೋಣ. ಇನ್ನು ಓಪನ್ ಇದ್ರೆ ಚೆನ್ನಾಗಾಗುತ್ತಪ್ಪ ಆಡಕ್ಕೆ. ತುಂಬ ದಿವಸದಿಂದ ವೇಟ್ ಮಾಡ್ತಾ ಇದೀವಿ. ಬೆಂಗಳೂರಲ್ಲಿ ಹೋಗಿ ಬಂದ್ಮೇಲೆ ಇಲ್ಲಿ ಯಾವಾಗ ತೋರಿಸ್ತಾರೆ ಹೋಗೇ ಇಲ್ಲ. ನೋಡೋಣ ಅದೇನೋ ನೀರು ತುಂಬ ಅದು ಕ್ಲೋರಿನ್ ಸ್ಮೆಲ್ ಇದೆ ಅಂತ ಇದ್ರು ನಮ್ಮ ಕ್ಲಾಸ್ ಅವರು. ಹೋಗ್ಬಿಟ್ಟು ನೋಡೋಣ, ಚೆನ್ನಾಗಿದ್ರೆ ಇನ್ನೊಂದ್ಸಲ ಹೋಗೋಕ್ಕೆ. ಇಲ್ಲಿ ಅಂದರೆ ಈಜಾಡೋಕ್ಕೆ ಗ್ರೌಂಡಿಗೆ ಬಂದಿದ್ದೀವಿ. ಒಳಗಡೆ ಇವಾಗ ಎಂಟ್ರಿ ಆಗ್ತಾ ಇದ್ದೀನಿ. ಏನಪ್ಪ ಅಂದರೆ ತಾಲೂಕು ಕ್ರೀಡಾಂಗಣ ಕೆಆರ್ಪೇಟೆ ಅಂತ ಅಲ್ಲಿ ಎದುರುಗಡೆ ಕಾಣ್ತಾ ಇದೆ ನೋಡಿ. ಇಲ್ಲೇ ಇರೋದು ಇವಾಗ, ಅವ್ಳು ಒಳಗಡೆ ಸ್ವಿಮ್ ಮಾಡೋದಿದೆ, ಹೋಗ್ಬಿಟ್ಟು ನೋಡೋಣ. ಇನ್ನೂ ಯಾರು ಗ್ರೌಂಡಲ್ಲಿ ಜನಗಳು ಕಾಣ್ತಾ ಇಲ್ಲ. ಅಲ್ಲಿ ಬರ್ತಾ ಇದ್ದಾರೆ ನೋಡಿ, ಅಲ್ಲಿ ರಾಹುಲಣ್ಣ ನಿಂತವನೆ. ರಾಹುಲಣ್ಣ ಅಬ್ದುಲ್ ಹುಡ್ಕೊಂಡು ಆ ಕಡೆ ಹೋಗ್ತಾ ಇದ್ದಾನೆ. ಹೋಗ್ಬಿಟ್ಟು ಫಸ್ಟ್ ಒಳಗಡೆ ನೋಡೋಣ ಯಾವ ಥರ ಇದೆ ಅಂತ. ದೊಡ್ಡದಾಗಿದೆ, ಎಷ್ಟು ಫೀಟ್ ಇದೆ ಅಂತ. 7 ಫೀಟ್ ಇರುತ್ತೆ ನಾರ್ಮಲ್ ಆಗಿ, ನೋಡೋಣ ಎಷ್ಟು ಫೀಟ್ ಇದೆ ಅಂತ. ಓಕೆ ಫ್ರೆಂಡ್ಸ್, ಇವಾಗ ಏನಪ್ಪ ಅಂದ್ರೆ ನಾವು ಒಳಗಡೆ ಎಂಟ್ರಿ ಆದ್ವಿ ಸ್ವಿಮ್ಮಿಂಗ್ ಪೂಲಲ್ಲಿ. ಇದೆ ನೋಡಿ ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ನಾರಾಯಣಗೌಡರು. ಇವಾಗ ಎಲೆಕ್ಷನ್ ಬೇರೆ ಇದೆ, ಅವರು BJP ಪರವಾಗಿ ನಿಂತ್ಕೊಂಡಿದ್ದಾರೆ. ಗೆಲ್ತಾರೋ ಎಲ್ಲ ಗೊತ್ತಿಲ್ಲ. ಲೇ ಅಬ್ದುಲ್ ಹೇಳ ಅಲ್ಲೆಲ್ಲ ಎಷ್ಟು ಬೈಕ್ಸ್ ನಿಂತ್ಕೊಂಡಿದ್ದಾವೆ ನೋಡಿ. ಇವಾಗ ಹೋಗ್ತಾ ಇದೀವಿ ಒಳಗಡೆ. ಇದೆಲ್ಲ ಎಷ್ಟು ಚೆನ್ನಾಗಿ ಮಾಡಿಸೋರು ನೋಡಿ, ಆರಾಮಾಗಿ ಕುತ್ಕೊಳ್ಳೋಕ್ಕೆ. ಹೋಗ್ಬಿಟ್ಟು ಜಗದ್ಗುರು ಶ್ರೀ ಬಾಲಗಂಗಾಧರ ಸ್ವಾಮೀಜಿ ಕ್ರೀಡಾಂಗಣ ಕಾಣ್ತಾ ಇದ್ದಾರೆ ನಮಗೆ. ಇಲ್ಲಿ ನೆಟ್ ಕೂಡ ಇದು ಮಾಡೋರೆ. ಇದು ವಾಲಿಬಾಲ್ ಅನ್ಸುತ್ತಲ್ಲ, ವಾಲಿಬಾಲ್ ಅಲ್ಲ ಫುಟ್ಬಾಲ್, ಫುಟ್ಬಾಲ್ ನೆಟ್ಟು ಎಲ್ಲ ನೆನಕ್ಕೆ ಹಾಕ್ಬಿಟ್ಟವ್ರೆ. ಇದೇನಾ ಇದು ಸ್ವಿಮ್ಮಿಂಗ್ ಮಾಡೋದು? ಏನಿಲ್ಲ, ಅಷ್ಟು ಜನ ಅವ್ರೆ ಮತ್ತೆ ಜನ ಹೆವಿ ಅವರೇ, ಆಡೋಕ್ಕಾಗಲ್ಲ. ನೋಡೋಣ ಏನಾಗುತ್ತೆ. ಇನ್ನೂ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ನೋಡಿ, ಇಲ್ಲೆಲ್ಲ ಪೇಮೆಂಟ್ ಮಾಡ್ತಾ ಇದ್ದಾರೆ. ಇವಾಗ ಹೋಗೋಣ ನೋಡೋಣ, ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಇವಾಗ ನಾವು ಒಳಗಡೆ ಹೋಗಿದ್ವಿ, ಆದರೆ ಇನ್ನೂ ನಮಗೆ 4 ಗಂಟೆ ಇದೆ ಅಂದ್ಬಿಟ್ಟು ಇವಾಗ ಬಿಟ್ಟಿಲ್ಲ. ಇವಾಗ ಇಲ್ಲೆಲ್ಲ ಕುತ್ಕೊಂಡಿದ್ದೀವಿ ನೋಡಿ, ಚೆನ್ನಾಗಿದೆ. ಇದು ಎಲ್ಲ ಏನಂತಾರೆ, ಗ್ರೌಂಡು ಕ್ರಿಕೆಟ್ ಆಡೋಕೆ ಇಲ್ಲೊಂದು ಪಿಚ್ ಮಾಡಿದ್ರೆ, ಆದರೆ ಏನಂತಾರೆ ಫುಟ್ಬಾಲ್ ಮಾಡೋರು ಯಾರು ಆಡ್ತಾರೆ ಅಂದ್ಬಿಟ್ಟು. ಇವಾಗ ನೋಡ್ತಾ ಇದ್ದಾರಲ್ಲ ಎಲ್ಲ ಫೋನಲ್ಲಿ ಬ್ಯುಸಿ ಆಗಿಬಿಟ್ಟವ್ರೆ. ನಮ್ಮ ದೀಪಕ್ ನೀರಲ್ಲಿ ಇಳಿಯಲ್ಲ ಅಂದಿದ್ದೆ, ಆದರೆ ನೋಡೋಣ. ಪ್ಯಾಂಟ್ ಬೇರೆ ಹಾಕೊಂಬಂದ್ಬಿಟ್ಟವನೆ. ನಾವೆಲ್ಲ ಚಡ್ಡಿ ಹಾಕೊಂಬಂದಿದ್ದೀವಿ ನೋಡ್ತಾ ಇದ್ದೀರಲ್ಲ, ನೋಡೋಣ. ಓಕೆ ಫ್ರೆಂಡ್ಸ್, ಇವಾಗ ನಾವು ಒಳಗಡೆ ಹೋಗ್ತಾ ಇದೀವಿ. ಟಿಕೆಟ್ ಚಪ್ಪಲಿ ಇಲ್ಲೇ ಬಿಟ್ಬಿಟ್ಟು ಟಿಕೆಟ್ ತೊಗೊಂಡ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ಎದುರುಗಡೆ ಇಲ್ಲೆಲ್ಲ ನೋಡಿ ಅಬ್ದುಲ್ ಹೆಂಗ್ ಕೈ ಮಾಡ್ತಾನೆ. ಇವಾಗ ಒಳಗಡೆ ಬಂದಿದ್ದೀವಿ, ಇಲ್ಲೆಲ್ಲ ಆಡ್ತಾವ ನೋಡಿ. ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ಇವಾಗ ನಾವು ಇದರಲ್ಲೇ ಇಳಿಬೇಕು. ಇವಾಗ ಇದು ಜಾಸ್ತಿ ಆಳ ಇದೆ ಅನ್ಸುತ್ತೆ, ಅದಕ್ಕೆ ಇಲ್ಲಿ ಯಾರಿಗೂ ಬಿಡ್ತಾ ಇಲ್ಲ. ಆ ಕಡೆ ಎಲ್ಲೇ ಆಡ್ತಾ ಇದಾರೆ ನೋಡಿ, ಆ ಕಡೆ ಮುಂದ್ಗಡೆ ಆಡ್ತಾ ಇದ್ದಾರೆ ನೋಡಿ ಹುಡುಗರು ಅಷ್ಟೇ. ಅದು ಎಲ್ಲೋ ಇದೆಯಲ್ಲ ಅದ್ರದ್ದು, ಈ ಕಡೆ ಆ ಕಡೆ ಆಡ್ತಾ ಇದ್ದಾರೆ ಅಷ್ಟೇ, ಈ ಕಡೆ ಆಡ್ತಾ ಇಲ್ಲ. ಯಾಕಂದ್ರೆ ತುಂಬ ಆಳ ಇದೆ ಅನ್ಸುತ್ತೆ ಇದು, ಅದಕ್ಕೋಸ್ಕರ ಇಲ್ಲಿ ಯಾರಿಗೂ ಬಿಡಲ್ಲ. ನಾವು ಹೋಗ್ಬಿಟ್ಟು ನೋಡೋಣ, ನಾನು ಮೈಸೂರಲ್ಲಿ ಆಡಿದ್ದೆ. ಇವಾಗ ಹೋಗ್ಬಿಟ್ಟು ನೋಡೋಣ, ಇಲ್ಲೆಲ್ಲ ನಿಂತ್ಕೊಂಡಿದ್ದಾರೆ ನೋಡಿ ರಾಹುಲ್ ಅಣ್ಣ ಅಬ್ದುಲ್. ಅಮ್ಮ ನೋಡಿ ಅಲ್ಲ, ಅಮ್ಮ ನಮ್ಮ ನಮ್ಮ ನೋಡಿ ಗುಡ್ಡು, ನೀವು ಉತ್ತರ ಅಬ್ದುಲ್ ಬಿಡ್ಯಾಕರೇ ಮಟ್ಟ ನೀರ್ ಬಿಡಿಸ್ಬೇಡ.
ಹಿಂಗೆ ಹೋಯ್ತೀನಿ ಇಲ್ಲೇ ಹೋಯ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಈಜ್ ಆಡ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲೇ ಆಡ್ರಿ, ಈ ಕಡೆ ಎಲ್ಲ ಬಿಡಲ್ಲ. ನಾವು ಆ ಕಡೆ ಆಡ್ಬಿಟ್ಟು ಇವಾಗ ಹೋಗ್ತಾ ಇದ್ವಿ. ಊಟ ಚೆನ್ನಾಗಿ ಬಂದಿದೆ ಅನ್ನೋ ಗೊತ್ತಿಲ್ಲ, ವಿಡಿಯೋ ಅಂತ ಚೆನ್ನಾಗಿ ಮಾಡಿದ್ದೀನಿ. ಇವಾಗ ಹೋಗ್ತಾ ಇದ್ದೀವಿ ಹೊರಗಡೆ. ಚೆನ್ನಾಗಿ ಎಂಜಾಯ್ ಆಯಿತು, ಏನೋ ಒಂಥರ ಊಟ ಮಾಡಿದ್ದು. ಇವಾಗ ತೆಗಿರಲ್ಲ, ಕೈ ನಡುಕ್ತಾ ಇದ್ದಾವೆ. ಓಕೆ ಫ್ರೆಂಡ್ಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವಾಗ ಈ ತಾಟ್ ಐತಿ, ಇವಾಗ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಮತ್ತೊಂದು ಹೊಸ ನಿಮ್ಮೊಂದಿಗೆ ಬರೋಣ. ಇವಾಗ ಇದಿಲ್ಲಿಗೆ ಎಂಡ್ ಮಾಡ್ತೀನಿ, ನೋಡ್ತಾ ಇರಿ ಹಾಗೆ. ಡಬ್ಲ್ಯೂ ಕೆ ಲಾಗ್ಸ್ ಇಲ್ಲೆಲ್ಲ ಈಜಾಡ್ಬಿಟ್ಟು ಕೈಸಲ್ಲಿ ಅಬ್ದುಲ್ ರಾಹುಲ್ ಅಡೆ ಹತ್ತ ನೋಡಿ, ಚೆನ್ನಾಗಿ ಎಂಜಾಯ್ಮೆಂಟ್ ಇತ್ತು. ಏನೋ ಅಂತಾರ, ಅದೇ ಕಮ್ಮಿ ಜನ ನೀಡ್ರು. ಚಳಿ ಆಗ್ತಾ ತುಂಬಾ ಇವಾಗ, ವಿಡಿಯೋ ಮಾಡಕ್ ಆಗ್ತಿಲ್ಲ. ಇಲ್ಲಿಗೆ ಎಂಡ್ ಮಾಡೋಣ. ಬಾಯ್ ಬಾಯ್.